ನೆಯ್ಯಪ್ಪ ಕಾಣಲಿಕ್ಕೆ ಎಷ್ಟು ಚಂದ ಉಂಟು ಅಷ್ಟೇ ರುಚಿ ಕೂಡ ತಿನ್ನಲಿಕ್ಕೆ. ಸೈಡಿನದ್ದು ಆ ಕ್ರಿಸ್ಪಿ ಮತ್ತು ನಡುವಿನಲ್ಲಿ ಒಂದು ಮೆತ್ತಾಗಿರ್ತದಲ್ಲ. ಕೇರಳ ಬದಿಯಲ್ಲೆಲ್ಲ ಸಿಗುವಂತಹ ಒಂದು ರೀತಿಯ ಸಂಜೆಯ ಚಾಯಕ್ಕೆ ಮಾಡುವಂತಹ ಸಿಹಿ ತಿಂಡಿಯನ್ನು ಮಾಡ್ತಾ ಇದ್ದೇನೆ ಅಂತ. ಕಡಿ ಅಂತ ಹೇಳ್ತಾರೆ, ಅಂದರೆ ಒಂದು ತಿಂಡಿ ಅಂತ ಹೇಳಿಕೊಂಡು, ನೆಯ್ಯಪ್ಪ ಅಂತ ಹೇಳಿಕೊಂಡು, ಅಂದರೆ ಸ್ವಲ್ಪ ಸಿಹಿಯಾಗಿರ್ತದೆ, ಅತಿರಸದ ಟೈಪ್ನಲ್ಲಿರುವಂಥದ್ದು, ಕೇರಳದ ಸ್ಪೆಷಲ್ ಆಗಿರುವಂಥ ತಿಂಡಿ ಅಂತಲೇ ಹೇಳ್ಬೋದು. ಅದನ್ನು ಯಾವ ರೀತಿಯಾಗಿ ಮಾಡೋದು ಅಂತ ಹೇಳಿಕೊಂಡು ನೋಡಿಕೊಂಡು ಬರುವ. ಫ್ರೆಂಡ್ಸ್, ನಾನು ಸುದರ್ಶನ್ ಭಟ್ ಬೆದ್ರಡಿ, ವೆಲ್ಕಮ್ ಬ್ಯಾಕ್ ಟು ಭಟ್ ಆ್ಯಂಡ್ ಭಟ್ ಚಾನೆಲ್. ಸುರುವಿಗೆ ನಾವು ಇದಕ್ಕೆ ಬೇಕಾಗುವಂತಹ ಬೆಲ್ಲವನ್ನು ಕರಗಿಸಿಕೊಳ್ಳುವ. ಒಂದು ಪಾತ್ರವನ್ನು ಒಲೆಯಲ್ಲಿಟ್ಟು ಒಂದು 175 ಗ್ರಾಮಿನಷ್ಟು ಬೆಲ್ಲ ತಗೊಂಡಿದ್ದೇನೆ, ಸ್ವಲ್ಪ ಪುಡಿ ಮಾಡಿಕೊಂಡದ್ದು. ಬೆಲ್ಲ ಕರಗಿಸಲಿಕ್ಕೆ 1/4 ಗ್ಲಾಸಿನಷ್ಟು ನೀರನ್ನು ಹಾಕ್ತಾ ಇದ್ದೇನೆ. ಬೆಲ್ಲ ಸರಿಯಾಗಿ ಕರಗಿ ನೀರು ಮಾಡಿದರೆ ಸಾಕು, ಪಾಕ ಬರೋದು ಬೇಡ, ಕಸ ಎಲ್ಲ ಇದ್ದರೆ ಹೋಗಲಿ ಅಂತೇಳಿ ಅಷ್ಟೇ. ನೆಯ್ಯಪ್ಪಕ್ಕೆ ನಾನು ಇಲ್ಲಿ 1.5 ಕಪ್ಪಿನಷ್ಟು ದೋಸೆ ಅಕ್ಕಿಯನ್ನು ತಗೊಂಡಿದ್ದೇನೆ, ಚೆನ್ನಾಗಿ ನೆನೆಸಿಟ್ಟಂಥದ್ದು. 1.5 ಕಪ್ ಅಂತೇಳಿದರೆ 250 ಗ್ರಾಮ್ಸ್ ಆಯಿತು. ಇದನ್ನೀಗ ಚೆನ್ನಾಗಿ ತೊಳೆದು, 3 ಸಲ ತೊಳೆದು ಸೋಸಿಕೊಳ್ಬೇಕು. ನೋಡಿ, ಈ ರೀತಿಯಾಗಿ ಒಂದು ಜರಡಿಯಲ್ಲಿ ಸೋಸಿಕೊಂಡ್ರೆ ನನಗೆ ಈ ಅಕ್ಕಿಯನ್ನು ಕಡಿದುಕೊಳ್ಳುವ. ಕರಗಿಸಿದಂತಹ ಬೆಲ್ಲದ ನೀರು ಉಂಟಲ್ಲ, ಅದನ್ನು ಸೇರಿಸಿಕೊಂಡು ಕಡಿಯುವಂಥದ್ದು. ಬೆಲ್ಲದ ನೀರು ಸರಿಯಾಗಿ ತಣದ ಮೇಲೆ ಕಡಿಲಿಕ್ಕೆ ಶುರು ಮಾಡಿದರೆ ಸಾಕು, ಬಿಸಿ ಬಿಸಿ ಇರುವಾಗಲೇ ಕಡಿಯೋದು ಬೇಡ. ಅಕ್ಕಿ ಸ್ವಲ್ಪ ಸಣ್ಣಾದ ಮೇಲೆ 1/3 ಚಮಚದಷ್ಟು ಗೋಧಿ ಹುಡಿ, ಹಾಗೆ ಸ್ವಲ್ಪ 4 ಏಲಕ್ಕಿ ಪರಿಮಳಕ್ಕೆ ಬೇಕಾಗಿ, ಮತ್ತು ಸ್ವಲ್ಪ ಚಿಟಿಕೆ ಉಪ್ಪು. ಇದೀಗ ಕಡ್ದೆಲ್ಲ ಆಯಿತು. ಬೊಂಬಾಯಿ ಸಜ್ಜಿಗೆ ಅಥವಾ ಚಿರೋಟಿ ರವೆ ಅಂತ ಹೇಳ್ತೇವಲ್ಲ, ಆ ರೀತಿಯಾಗಿ ಚಿಕ್ಕ ಚಿಕ್ಕ ತರಿ ಇರುವ ರೀತಿಯಲ್ಲಿ, ನೋಡಿ ಇಲ್ಲಿ ಕಾಣ್ಬೋದು ನಿಮಗೆ, ಈ ರೀತಿಯಾಗಿ ಚಿಕ್ಕ ಚಿಕ್ಕ ತರಿ ಇರುವ ರೀತಿಯಲ್ಲಿ ಕಡ್ದುಕೊಂಡೆ. ಮಿಕ್ಸಿಯಲ್ಲಿ ಮಾಡುವವರಿದ್ದರೂ ಕೂಡ ಎಟ್ಪಟ್ ಅಂತ ಹೇಳಿಕೊಂಡು ಮಾಡಿಕೊಳ್ಬೋದು. ಹಿಟ್ಟಿಗೆ ಸ್ವಲ್ಪ ಉಳಿದಂತಹ ಬೆಲ್ಲ ನೀರನ್ನು ಸ್ವಲ್ಪ ಸೇರಿಸಿದೆ, ಸ್ವಲ್ಪ ಇನ್ನೂ ಕೂಡ ಉಳಿಸಿದ್ದೇನೆ. ನೋಡಿ, ಈಗ ಹಿಟ್ಟಿನ ಹದ ಈ ರೀತಿಯಾಗಿ ಉಂಟು. ಇನ್ನೀಗ ಇದಕ್ಕೆ ಜೀರಿಗೆ ಮತ್ತು ಎಳ್ಳು, ಬಿಳಿ ಎಳ್ಳು ಅಥವಾ ಕಪ್ಪು ಎಳ್ಳು ಯಾವುದು ಬೇಕಾದ್ರೂ ತಗೊಳ್ಬೋದು. 1 ಸ್ಪೂನ್ನಷ್ಟು ಎಳ್ಳು, 1/2 ಸ್ಪೂನ್ನಷ್ಟು ಜೀರಿಗೆ, ಹಾಗೆ 2 ಟೀಸ್ಪೂನ್ನಷ್ಟು ತುಪ್ಪ. ಇನ್ನೀಗ ಇದನ್ನು ಚೆನ್ನಾಗಿ ಬೆರೆಸಿಕೊಳ್ಳುವ. ಇಲ್ಲಿ ನೋಡಿ, ನಾನು ಬೆಲ್ಲದ ನೀರನ್ನು ಸ್ವಲ್ಪ ಉಳಿಸಿಕೊಂಡಿದ್ದೇನೆ. ಒಂದು ವೇಳೆ ನಿಮಗೆ ಹಿಟ್ಟನ್ನು ಹದ ಮಾಡಲಿಕ್ಕೆ ಬೆಲ್ಲದ ನೀರು ಸಾಕಾಗಲಿಲ್ಲ ಅಂತ ಹೇಳಿ, ಆದರೆ ಸ್ವಲ್ಪ ಉಳಿದಂಥ ಬೆಲ್ಲ ನೀರಿಗೆ ಸರಿಯಾಗಿ ನೀರು ಸೇರಿಸಿ ಸ್ವಲ್ಪ ಕುದಿಸಿಕೊಂಡು ಸೇರಿಸಿಕೊಳ್ಳಿ. ಹಾಗೆ ತಣ್ಣೀರು ಸೇರಿಸೋದು ಬೇಡ, ತಣ್ಣೀರು ಸೇರಿಸಿದರೆ ನೆಯ್ಯಪ್ಪ ಫೈನಲಾಗಿ ಎಣ್ಣೆಯಲ್ಲಿ ಬಿಡುವ ಸಮಯದಲ್ಲಿ ಸರಿ ಬರಲಿಕ್ಕಿಲ್ಲ. ಇನ್ನೀಗ ಈ ಹಿಟ್ಟುಂಟಲ್ಲ, ಸಾಧಾರಣ 1-8 ಗಂಟೆಗಳಷ್ಟೊತ್ತು ಹುಳಿ ಬರಲಿಕ್ಕೆ ಬಿಡಬೇಕು. ಸರಿಯಾಗಿ ಹುಳಿ ಬಂದರೆ ನೆಯ್ಯಪ್ಪ ಕೂಡ ಒಳ್ಳೆಯದಾಗ್ತದೆ. ಕಡಿಮೆ ಇಲ್ಲಿ 6 ಗಂಟೆಗಳಷ್ಟೊತ್ತಾದರೂ ಬಿಡಲೇಬೇಕು. ಹೀಗೆ ಮುಚ್ಚಿಟ್ಟು 1-8 ಗಂಟೆಗಳಷ್ಟೊತ್ತು ಕಳೆದು ನೋಡುವ. ಫ್ರೆಂಡ್ಸ್, ಇದೀಗ 8 ಗಂಟೆಗಳಷ್ಟೊತ್ತು ಕಳೆಯಿತು. ಈಗ ಹಿಟ್ಟು ಹೇಗಾಗಿದೆ ಅಂತೇಳಿ ನೋಡುವ. ನೋಡಿ, ಆಗಕ್ಕಿಂತ ಸ್ವಲ್ಪ ಮಂದ ಉಂಟು. ಈಗ ಸ್ವಲ್ಪ ಆ ಉಳಿಸಿದಂಥ ಬೆಲ್ಲ ನೀರು ಸೇರಿಸಬೇಕಾದಿತ್ತು. ಹಿಟ್ಟಿನ ಹದ ನೋಡಿಕೊಂಡು ಬೇಕಾದರೆ ಸೇರಿಸಿಕೊಳ್ಬೋದು. ದೋಸೆ ಹಿಟ್ಟಿನ ಹದದಲ್ಲಿ ಇದ್ದರೆ ಆಯಿತು. ಫ್ರೆಂಡ್ಸ್, ಈಗ ನೆಯ್ಯಪ್ಪ ಮಾಡಲಿಕ್ಕೆ ಇರುವಂತಹ ಎಣ್ಣೆಯನ್ನು ಇಟ್ಟಿದ್ದೇನೆ. ನಾವಿಲ್ಲೀಗ ನೆಯ್ಯಪ್ಪ ಮಾಡೋದು ತೆಂಗಿನ ಎಣ್ಣೆಯಲ್ಲಿ ಮಾಡ್ತಾ ಇರುವಂಥ ನೆಯ್ಯಪ್ಪ ಅಂತೇಳಿ. ನಿಜವಾಗಿ ನೆಯ್ಯಿ ಅಂತ ಹೇಳುವಾಗ ತುಪ್ಪ ಅಂತೇಳಿ ಲೆಕ್ಕ, ತುಪ್ಪದಲ್ಲಿ ಮಾಡಬೇಕು ಅಂತ ಲೆಕ್ಕ. ತುಪ್ಪದಲ್ಲಿ ಮಾಡಲಿಕ್ಕಾಗಿದ್ರೆ ತೆಂಗಿನ ಎಣ್ಣೆಯಲ್ಲಿ ಕೂಡ ಮಾಡಿಕೊಳ್ಬೋದು. ಒಳ್ಳೆ ಶುದ್ಧವಾದಂಥ ತೆಂಗಿನ ಎಣ್ಣೆ ಉಂಟು ನಮ್ಮಲ್ಲಿ, ಹಾಗೆ ಅದರಲ್ಲೇ ಮಾಡಿಕೊಳ್ತಾ ಇದ್ದೆ. ಎಣ್ಣೆ ಸರಿಯಾಗಿ ಬಿಸಿ ಆದಮೇಲೆ ಒಂದು ಸೌಟಿನ ಸಹಾಯದಿಂದ ಹೀಗೆ ಎರೆದುಕೊಳ್ಳೋದು. ನೋಡಿ, ಚಿಕ್ಕ ಸೌಟು ಸಾಕು, ತುಂಬ ದೊಡ್ಡ ಸೌಟು ಬೇಡ. ಮತ್ತು ಪಾತ್ರ ಕೂಡ, ಬಣಲೆ ಕೂಡ ಸ್ವಲ್ಪ ಚಟ್ಟೆಯಾಗಿರುವಂಥದ್ದಲ್ಲ, ಗುಂಡಿ ಇರುವಂಥದ್ದು ತಗೊಂಡ್ರೆ ಒಳ್ಳೆಯದು. ನೋಡಿ, 1 ನಿಮಿಷ ಆದ ಕೂಡಲೇ ಅದು ಒಳ್ಳೆ ಉಬ್ಬಿ ಬರ್ತದೆ. ಹೀಗೆ ಉಬ್ಬಿದ ಮೇಲೆ ಒಂದು ಸ್ವಲ್ಪ ಎಣ್ಣೆ ಅದರ ಮೇಲೆಗೆ ಹಾಕಿಕೊಳ್ಳೋದು, ಮತ್ತು ಅಡಿಭಾಗ ಆದ ಮೇಲೆ ಅದನ್ನು ಪುನಃ ಮಗುಚಿ ಹಾಕಿ ಮೇಲ್ಬದಿ ಕೂಡ ಬೇಯಿಸಿಕೊಳ್ಳೋದು. ನಮ್ಮ ಮಾಲ್ಪುರಿ ಮತ್ತು ಅತಿರಸ ಈ ರೀತಿಯಾಗಿ ಸ್ವಲ್ಪ ಸಿಮಿಲರ್ ಆಗಿರುವಂತಹ ಸ್ವೀಟ್ ಇದು ಕೂಡ. 2 ಬದಿ ಕೂಡ ಸರಿಯಾಗಿ ಬೆಂದ ಮೇಲೆ ಎಣ್ಣೆಯನ್ನು ಸರಿಯಾಗಿ ಹಿಂಡಿ ತೆಗೆದುಕೊಳ್ಳೋದು. ತೆಗೆದೊಂದು ಮಣ್ಣಿನ ಪಾತ್ರದಲ್ಲಿ ಹಾಕಿಕೊಂಡು ಉಂಟಲ್ಲ, ಎಣ್ಣೆ ಎಲ್ಲ ಮಣ್ಣಿನ ಪಾತ್ರ ಹೀರಿಕೊಳ್ತದೆ. ಹಿಟ್ಟನ್ನು ಪ್ರತಿ ಬಾರಿ ಕೂಡ ಸರಿಯಾಗಿ ಬೆರೆಸಿಕೊಂಡು ಎಣ್ಣೆಯಲ್ಲಿ ಎರಿಯುವಾಗ ಕಟ್ಟುಕಟ್ಟಾಗಿ ಎರಿಯುವಾರ್ದು, ನಿಧಾನಕ್ಕೆ ಎರಿಯುವಂಥದ್ದಲ್ಲ. ಸೀದ ಎರಿದುಕೊಂಡ್ರೆ ಉಂಟಲ್ಲ, ಸರಿಯಾಗಿ ಬರ್ತದೆ ನೆಯ್ಯಪ್ಪ. ನೋಡಿ ಹೇಗೆ ಉಬ್ಬಿ ಬರ್ತದೆ ಅಂತೇಳಿ.
ಬಿಸಿ ಬಿಸಿ ಚಾಯದೊಟ್ಟಿಗೆ ನೆಯ್ಯಪ್ಪ ಕೂಡ ರೆಡಿ ಆಯಿತು. ಚಾಯಂ ಕಡಿಯಂ. ನೆಯ್ಯಪ್ಪ ಹೇಗುಂಟು ಅಂತೇಳಿ ನೋಡುವ, ತುಂಡು ಮಾಡಿ ನೋಡ್ತೇನೆ. ನೋಡಿ, ಹೊರಗಿನಿಂದ ಒಂದು ಕ್ರಿಸ್ಪಿ ಮತ್ತು ಒಳಗೆ ಗೋಳೆಯಾಗಿ. ನೋಡಿ, ನೆಯ್ಯಪ್ಪ ಎಲ್ಲ ಸರಿಯಾಗಿ ತಣದ ಮೇಲೆ ಈ ರೀತಿಯಾಗಿ ಒಂದು ಮಡಕೆಯಲ್ಲಿ ಹಾಕಿಟ್ಟುಂಟಲ್ಲ, ಎಣ್ಣೆ ಕೂಡ ಮಡಕೆ ಹೀರಿಕೊಳ್ತದೆ. ಹಾಗೆ ಒಂದು ವಾರದವರೆಗೆ ನಮಗೆ ಇದನ್ನು ಇಟ್ಟುಕೊಂಡು ತಿನ್ಲಿಕ್ಕೆ ಆಗ್ತದೆ, ಅಂತ ಹಾಳಾಗುವುದಿಲ್ಲ. ಹಾಳಾಗುವಲ್ಲಿ ಆಗುವ ರೀತಿಯಲ್ಲಿರುವಂತಹ ಯಾವುದೇ ಐಟಮ್ ಕೂಡ ಹಾಕಲಿಲ್ಲ, ತೆಂಗಿನಕಾಯಿ ಎಲ್ಲ ಹಾಕಲಿಲ್ಲಲ್ಲ, ಹಾಗಾಗಿ ಎಂತ ಆಗುವುದಿಲ್ಲ. ಈಗ ಮುಚ್ಚಿಟ್ರೆ ಆಯಿತು, ತಿಂದು ನೋಡುವ. ಒಂದು ಕಡಿ ಚಾಯ ಭಾರಿ ಒಳ್ಳೆಯದಾಗ್ತದೆ. ಈಗೊಂದು ನಿಮಗೆ ಕೂಡ ಮಾಡಿ ನೋಡುವಾಗಿರುವಂತಹ ಒಂದು ರೀತಿಯ ತಿಂಡಿ, ಕೇರಳ ಬಗ್ಗೆ ಒಂದು ಸ್ಪೆಷಲ್ ಆಗಿರುವಂಥ ತಿಂಡಿ ನಾನು ನಿಮಗೆ ಮಾಡೋದು ಹೇಗೆ ಅಂತೇಳಿ ತೋರಿಸಿಕೊಟ್ಟಿದ್ದೇನೆ. ಇದನ್ನು ನೀವು ಕೂಡ ಒಮ್ಮೆ ಟ್ರೈ ಮಾಡಲಿಕ್ಕೆ ಆಗುವುದಾದರೆ ಖಂಡಿತವಾಗಿ ಮಾಡಿ ನೋಡಿ, ಭಾರಿ ಒಳ್ಳೆಯದಾಗ್ತದೆ. ಮುಂದಿನ ನೋಡಿದಲ್ಲಿ ಸಿಗುವ. ನಮಸ್ಕಾರ.